2017 ನಾನು 2017 2017 ಹಿಂಭಾಗ ಒಂದು ಅಡಿಷನಲ್ ಇದೆ. ಅಡಿಷನ್ ಅಂತಂದರೆ ಒಂದು ಡ್ರಿಂಕಿಂಗ್, ಒಂದು ಕುಡಿಯೋದು ಚಟದಲ್ಲಿದ್ದೆ, ಒಂದು ಸಿಗರೆಟ್ ಸೇದೋ ಒಂದು ಚಟದಲ್ಲಿದ್ದೆ. ಅಂದರೆ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇರೋ ಒಂದು ಪ್ರೊಫೆಸ್ಗೆ ನನಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಜಾಸ್ತಿ ಇತ್ತು. ಅದರಿಂದ ನಾನೆಲ್ಲ ಒಂದು ಕುಡಿಯೋ ಚಟ, ಸಿಗರೆಟ್ ಸೇದೋ ಚಟ, ಈ ಥರ ಒಂದು ಕೆಲವೆಲ್ಲ ಥರದ ಒಂದು ಅಭ್ಯಾಸಗಳು ಚಟದಲ್ಲಿ ಬಿದ್ದಿದ್ದೆ. ಇದರಿಂದ ನಾನು ಸುಮಾರು ಹಣ ಕಳ್ಕೊಂಡೆ, ಆಸ್ತಿ ಕಳ್ಕೊಂಡೆ, ಮಾನ ಮರ್ಯಾದೆ ಎಲ್ಲ ಒಂದು ಹೋಗ್ತು. ಕೊನೆ ಲಾಸ್ಟ್ಗೆ ನನ್ನ ಒಂದು ಶರೀರನೂ ಅದರಿಂದ ಕುಗ್ಗಿ ಕೆಟ್ಟರು ಕೆಡುವಂಥ ಒಂದು ಸ್ಥಿತಿಲಿದ್ದೆ. ಅಂದ ಆ ಒಂದು ವೇಳೆಯಲ್ಲಿ 2017ಲಿ ನನಗೆ ಒಂದು ನಮ್ಮ ಒಂದು ಸಿಸ್ಟರ್ ಕಡೆಯಿಂದ ಇದೊಂದು ಅಭಯಮ್ ನನಗೆ ಪರಿಚಯ ಆಯಿತು. ಅಲ್ಲಿ ನಾನು ಒಂದು ಪರಿಚಯ ಆಗೋಕ್ಕೆ ಬಿಫೋರು ಟೂ ಮಚ್ಚು ಡ್ರಿಂಕಿಂಗು, ಸ್ಮೋಕಿಂಗು ಎಲ್ಲ ಒಂದು ಚಟದಿಂದ ಬಿದ್ದು ಒಂದು ಸಾವಿಗೆ ಹತ್ತತ್ರದಲ್ಲಿದ್ದೆ ನಾನು ಆಲ್ರೆಡಿ. ಆದರೆ ನನ್ನ ಒಂದು ಲೈಫ್ ಸ್ಟೋರಿಲಿ ನಡೆದಿರುವಂಥ ಒಂದು ಘಟನೆಗೆ ಇಲ್ಲಿ ನನಗೆ ಎಲ್ಲ ಒಂದು ತಿಳ್ಕೊಳ್ಳುವಂಥ ಒಂದು ಜಾಗ ಸಿಕ್ತಿ ಇಲ್ಲಿ ನನಗೆ. ಆ ಒಂದು ಕ್ಷಣದಲ್ಲಿ ಒಂದು ತಿಂಗಳು ನನಗೆ ಒಂದು ಮೈಂಡು ಕಂಫರ್ಮೆಂಟ್ ಇರಲಿಲ್ಲ. ಯಾಕೆ ಅಂದರೆ ಇಲ್ಲಿಂದ ಇರೋದೋ ಹೋಗೋದೋ ಅಂತ ಒಂದು ಒಂದು ಮನಸ್ಸು ಸ್ಥಿತಿ ಆ ಥರ ಇತ್ತು ನನಗೆ. ಆ ಒಂದು ತಿಂಗಳ ನಂತರ ನನಗೆ ಇಲ್ಲಿ ಯೋಚನೆ ಮಾಡುವ ಒಂದು ಶಕ್ತಿ ಸಿಕ್ತು. ಆ ರೀತಿಯಲ್ಲಿ ದೇವರು ನನಗೆ ಒಂದು ಕರುಣೆ ತೋರಿಸಿ ನನಗೆ ನನ್ನ ಮೇಲೆ ಒಂದು ಆಶೀರ್ವಾದ ಕೊಟ್ಟರು ದೇವರು. ಆ ಒಂದು ವೇಳೆಯಲ್ಲಿ ಇಲ್ಲಿ ಒಂದು 6 ತಿಂಗಳು ನಾನು ಒಂದು ಕಂಪ್ಲೀಟ್ 6 ತಿಂಗಳು 6 ಮಂತ್ ಕೋರ್ಸ್ ಇಲ್ಲಿ ಕಂಪ್ಲೀಟ್ ಮಾಡಿದೆ. ಆ ಒಂದು ವೇಳೆಯಲ್ಲಿ 6 ತಿಂಗಳು ಸಂಪೂರ್ಣವಾಗಿ ನನ್ನ ಒಂದು ಇಲ್ಲಿ ಏನೋ ಒಂದು 6 ತಿಂಗಳು 6 ಮಂತ್ ಕೋರ್ಸ್ ಇದೆ, ಆ ಕೋರ್ಸ್ ಒಂದು ಯಶಸ್ವಿಯಾಗಿ ಸಂಪೂರ್ಣವಾಗಿ ಇಲ್ಲಿ ನಾನು ನಡೆದುಕೊಂಡೆ. ನಡೆದುಕೊಂಡು ಮತ್ತೆ 6 ಮಂತ್ ಆದ ನಂತರ ನನಗೆ ಇಲ್ಲಿಂದ ಮನೆಗೆ ಮತ್ತೆ ತೆರಳಿ ಮನೆಗೆ ಹೋದೆ. ಮನೆಗೆ ಹೋಗಿ ನಾನು ಒಂದು 3 ಮಂತ್ 4 ಮಂತ್ ಕರೆಕ್ಟ್ ಇದ್ದೆ, 3-4 ಮಂತ್ ಕರೆಕ್ಟ್ ಇದ್ದೆ. 2017 ಎಂಡಿಂಗ್ ಅಲ್ಲಿ 2018 ಸ್ಟಾರ್ಟ್ ಆಯಿತು. ಮತ್ತೆ 18 ಅಲ್ಲಿ ಒಂದು 3-4 ಮಂತ್ ಔಟ್ಸೈಡ್ ಇದ್ದೆ, ಮನೇಲಿದ್ದೆ. ಯಾವ ಡ್ರಿಂಕ್ಸು ಹ್ಯಾಬಿಟಿಂದ ಆಗಲಿ ಸಿಗರೇಟ್ ಹ್ಯಾಬಿಟಿಂದ ಎಲ್ಲ ದೂರದಲ್ಲಿದ್ದೆ. ಮತ್ತೆ ನಾನು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಮತ್ತೆ ಹೋದೆ, ಡ್ರಿಂಕ್ಸ್ ಸ್ಟಾರ್ಟ್ ಆಯಿತು, ಸಿಗರೇಟ್ ಸ್ಟಾರ್ಟ್ ಆಯಿತು, ಮತ್ತೆ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತೆ ಅದು ಯಥಾಸ್ಥಿತಿ ಸ್ಟಾರ್ಟ್ ಆಯಿತು. ಬಾಡಿ ಒಂದು ಚೆನ್ನಾಗಿದ್ದ ಬಾಡಿ ಮತ್ತೆ ಒಂದು ಹಾಳಾಗುವಂಥ ಮೂಮೆಂಟ್ಗೆ ಮತ್ತೆ ಬಂದೆ. ಆ ಮತ್ತೆ ಒಂದು 2-3 ತಿಂಗಳು ಹೊರಗಡೆ ಇದ್ದಂಥ ಒಂದು ವೇಳೆಯಲ್ಲಿ ನನ್ನ ಎಲ್ಲ ಹ್ಯಾಬಿಟು ಜಾಸ್ತಿ ಆಯಿತು. ಆದರೂ ಮತ್ತೆ ಒಂದು ಟೈಮ್ ಕೊಟ್ಟು ಮತ್ತೆ ಇಲ್ಲಿಗೆ ನನಗೆ ಒಂದು ಬರೋಕ್ಕೆ ಒಂದು ಚಾನ್ಸ್ ದೇವರು ಕೊಟ್ಟರು. ಯಾಕೆ ಅಂತಂದರೆ ಆ ದೇವರು ಆ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಇವತ್ತು ನಾನು ನಿಮ್ಮೆದುರಿಗೆ ಕೂತ್ಕೊ ಮಾತಾಡುವಂಥ ಒಂದು ಶಕ್ತಿನೂ ಇರಲ್ಲ, ನಾನೇ ಇರ್ತಾ ಇರಲಿಲ್ಲ ಇಷ್ಟೊತ್ತಿಗೆ. ಆ ಒಂದು ವೇಳೆಯಲ್ಲಿ 6 ತಿಂಗಳು ಇರಬೇಕು, ಯಾಕೆಂದರೆ ಅವರೊಂದು ರೂಲ್ಸ್ ಇದೆ ಇಲ್ಲಿ, ಆ ರೂಲ್ಸ್ ಪ್ರಕಾರ ನಾವು ನಡ್ಕೊಳ್ಬೇಕಿಲ್ಲಿ. ಆಗ ನನಗೆ ಇರ್ತೀನಿ ಅಂತ ನಾನು ಹೇಳಿದೆ. ಆದರೆ ಮನೇಲಿ ನಾನು ಹೇಳಿದೆ ಇಲ್ಲ ಒಂದು 3 ತಿಂಗಳು ಇರ್ತೀನಿ, ನಾನು ಆಮೇಲೆ ಬಂದು ಏನಾದ್ರು ಒಂದು ಬಿಸ್ನೆಸ್ ಮಾಡೋಣ. ನನ್ನ ತಲೆಯಲ್ಲಿ ಆ ಥರ ಇತ್ತು, ಮತ್ತೆ ಒಂದು ಬಿಸ್ನೆಸ್ಸು ದುಡ್ಡು ಈ ಥರ ಒಂದು ಬ್ಯಾಕಲ್ಲಿ ನನಗೆ ಥಿಂಕ್ ಮಾಡ್ತಾ ಇದ್ದು ಈ ಥರ ಬರ್ತಾ ಇತ್ತು. ಆ ಒಂದು ವೇಳೆಯಲ್ಲಿ 3 ತಿಂಗಳು ಮತ್ತೆ ನಾನು ಇಲ್ಲಿ ಒಂದು ಸಂಪೂರ್ಣವಾಗಿ ಒಂದು 3 ತಿಂಗಳಿದ್ದೆ. ಆವಾಗ ನಾನು ಮನೆಯವ್ರ ಮಾತು ಕೇಳಲಿಲ್ಲ, ಮನೇಲೂ ಎಲ್ಲ ಸುಮಾರು ಸತಿ ಹೇಳಿದ್ರು ಇಲ್ಲ ಇದೊಂದು ಕಂಪ್ಲೀಟ್ ಮಾಡಿ ನೀನು ಬಾ ಮತ್ತೆ ಒಂದು ಒಳ್ಳೆ ಒಂದು ಲೈಫ್ ಹೊಸ ಜೀವನ ಸ್ಟಾರ್ಟ್ ಮಾಡು. ಆದರೆ ನನಗೆ ಆ ಒಂದು ಫೇಸಸ್ಸು ನನ್ನ ಒಂದು ಮೈಂಡಲ್ಲಿ ಇರಲಿಲ್ಲ. ಯಾಕೆಂದರೆ ನನಗಿನ್ನೂ ಆ ದೇವರು ಒಂದು ಆಶೀರ್ವಾದ ಆವಾಗ ಮಾಡಿರಲಿಲ್ಲ ನನಗೆ ಇನ್ನು. ಯಾಕೆಂದರೆ ಆ ಒಂದು ನನ್ನ ಕೋಪ ದ್ವೇಷ ಈ ಥರ ಒಂದು ಮೈಂಡಲ್ಲಿ ನನ್ನ ಮೈಂಡಲ್ಲೇ ಜಾಸ್ತಿ ಇತ್ತು. ಡ್ರಿಂಕ್ಸ್ ಬಿಟ್ಟಿರ್ಬೋದು, ಆದರೆ ನನ್ನಲ್ಲಿ ಮನಸ್ಸಿನಲ್ಲಿ ಕೋಪ ಇತ್ತು, ದ್ವೇಷ ಇತ್ತು. ಥಿಂಕ್ ಮಾಡೋ ರೀತಿಯೆಲ್ಲ ಬೇರೆ ಬೇರೆ ಒಂದು ಚೇಂಜ್, ಥಿಂಕಿಂಗೇ ಚೇಂಜ್ ಆಗಿ ಬೇರೆ ಬೇರೆ ಥರ ಎಲ್ಲ ಒಂದು ಕೆಟ್ಟ ಥರದೇ ಯೋಚನೆ, ಕೆಟ್ಟ ಭಾವನೆಗಳೇ ಈ ಥರ ಮನಸ್ಸಿನಲ್ಲಿ ಬರ್ತಾ ಇತ್ತು. ಅದಾಗಿ ಆಮೇಲೆ ಒಂದು ದಿನ ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಒಂದು ದಿನ ತೀರ್ಮಾನ ತಗೊಂಡೆ. ಮತ್ತೆ 2nd ಸೆಕೆಂಡ್ ಟೈಮ್ ಬಂದಾಗ ನಾನು ಮನೆಯವ್ರ ಮಾತಿಗೂ ಬೆಲೆ ಕೊಟ್ಟಿಲ್ಲ, ಅಲ್ಲಿ ನಮ್ಮ ಸಿಸ್ಟರ್ ಮಾ ಹೇಳಿದ್ರು ಯಾರ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಒಂದು ದಿನ ನಾನು ಇಲ್ಲಿಂದ ಏನು ಮಾಡಿದೆ, ನಾನು ಹೋಗ್ಬಿಟ್ಟೆ ಇಲ್ಲಿಂದ ಲಗೇಜ್ ತಗೊಂಡು ಹೋಗ್ಬಿಟ್ಟೆ. ಆ ಹೋದಂಥ ಒಂದು ದಿನನೇ ನನಗೆ ಅದು ಕಡೆಯ ದಿನ ಆಗಿತ್ತು. ಯಾಕೆ ಅಂತಂದರೆ ಇದು ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋದ ದಿನನೇ ನಾನು ಒಂದು ಡ್ರಿಂಕ್ ಸ್ಟಾರ್ಟ್ ಮಾಡಿದೆ. ಹೋದ ದಿನ ನೈಟು ಇಲ್ಲಿಂದ ಮಧ್ಯಾಹ್ನ ಹೋಗಿದ್ದೀನಿ, ಸಂಜೆಗೆ ಸ್ಟಾರ್ಟ್ ಮಾಡಿದೆ, ಡ್ರಿಂಕ್ ಸ್ಟಾರ್ಟ್ ಮಾಡಿದೆ ಇದೇ ಒಂದು ಬೆಂಗಳೂರು ಒಂದು ಸ್ಥಳದಲ್ಲಿ. ಅಲ್ಲಿ ಕುಡ್ದು ಎಷ್ಟು ಕುಡಿದೆ ಅಂತ ನನಗೆ ಗೊತ್ತಿಲ್ಲ, ಜಾಸ್ತಿ ಆಯಿತು, ಟೈಟ್ ಆಯಿತು, ಮನೆಗೆ ಹೋಗಿಲ್ಲ. ಆ ಒಂದು ದಿನದಲ್ಲಿ ಅದು ಕಡೆಯ ದಿನ, ಯಾಕೆಂದರೆ ದೇವರು ಅವತ್ತು ನನ್ನ ಕೈ ಹಿಡಿಲಿಲ್ಲ. ಅಂದರೆ ಇವತ್ತು ನಾನು ನಿಮ್ಮೆಲ್ಲರ ಎದುರಿಗೂ ನಾನು ಮಾತಾಡೋಕ್ಕೆ ಇವತ್ತು ಇರ್ತಾ ಇರಲಿಲ್ಲ. ಯಾಕೆಂದರೆ ಅವತ್ತು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಆ ಒಂದು ದಿನದಲ್ಲಿ ಒಂದು 3-4 ಜನ ನೈಟು 11:30-12 ಗಂಟೆಯಲ್ಲಿ ನಡೆದಿರುವಂಥ ಘಟನೆ ಇದು. ಚಾಕುವಿಂದ ಎಲ್ಲ ನನ್ನ ಇದು ಒಂದು ಕತ್ತಿನ ಭಾಗದಲ್ಲಿದೆ, ಈ ಒಂದು ಹೊಟ್ಟೆಯ ಭಾಗದಲ್ಲಿ 3-4 ಕಡೆ ಒಳಗಡೆ ಬಿದ್ದಿದೆ, ಬೆಕ್ಕು ಬೆನ್ಸೆ ಬೆನ್ನಲ್ಲಿದೆ, ಇದು ಕತ್ತು ನಾಲ್ಕಷ್ಟು ಎಲ್ಲ ಚಾಕು ಇಟ್ಕೊಂಡು ಬಿದ್ದಿರೋದು. ಇವು ಚಾಕುವಿಂದ ಎಲ್ಲ ಒಂದು ಯಾರು ಅಂತ ನನಗೆ ಗೊತ್ತಿಲ್ಲ, ಐಡೆಂಟಿಫೈ ನನಗೆ ಆಗಲಿಲ್ಲ ಅದು. ಯಾಕೆಂದರೆ ನಾನು ಜಾಸ್ತಿ ಒಂದು ಡ್ರಿಂಕ್ಸ್ ಇದರಲ್ಲಿದ್ದೆ,
ಏನಕ್ಕೆ ಮಾಡಿದ್ರು ಅಂತೂ ನನಗೆ ಗೊತ್ತಿಲ್ಲ. ಒಂದು ನೆನಪಿರೋದೇನು ಅಂತಂದ್ರೆ ಅಷ್ಟೇ, ನನಗೆ ಒಟ್ಟೊಂದು 3-4 ಗೈಸು, ಒಂದು 4 ಜನ ಅದೊಂದು ಮಾಡಿ ಅಟ್ಯಾಕ್ ಮಾಡಿ ನೈಟು ಅದು ಆಗಿರೋದು, ನೈಟು ಒಂದು 12-12 ಆಗಿರೋದು. ಒಂದು ಒಂದು ಯಾವುದೋ ಒಂದು ಮೋರಿ ಇದೆ, ಆ ಮೋರಿ ಪಕ್ಕ ಎಲ್ಲ ಚಾಕುವಿಂದ ಎಲ್ಲ ಹೊಡೆದು ಲಾಸ್ಟ್ಗೆ ಆ ಮೋರಿ ಪಕ್ಕ ಒಂದು ಹಾಕ್ಬಿಟ್ಟಿದ್ದಾರೆ ನನ್ನನ್ನು. ಹಾಕ್ಬಿಟ್ಟು ಲಾಸ್ಟ್ಗೆ ಒಂದು ಸೈಜ್ ಕಲ್ಲು ಬರುತ್ತೆ, ಆ ಕಲ್ಲು ಒಂದು ತಲೆ ಮೇಲೆ ಹಾಕಿದರೆ ಅದು ತಲೆ ಮೇಲೆ ಬಿದ್ದಿಲ್ಲ, ಕ್ರಾಸ್ ಆಗಿ ಬಿದ್ದು ತಲೆಗೆ ಮಾತ್ರ ಒಂದು ಇಲ್ಲು ಮಾತ್ರ ಏಟಾಗಿದೆ, ಕಲ್ಲು ಕವರ್ ಆಗಿಬಿಟ್ಟಿದೆ ಇಷ್ಟಿಗೆ, ಬಾಡಿ ಕತ್ತು ಗಂಟ ಕಲ್ಲು ಕವರ್ ಆಗಿದೆ, ಬಾಡಿ ಮಾತ್ರ ಹೊರಗಡೆ ಕಾಣ್ತಾ ಇದೆ. ಇದಾಗಿ ಒಂದು 12:30 ಆಗಿದೆ ಮೋಸ್ಟ್ಲಿ, ಅದು ಅವತ್ತು ರಿಪೋರ್ಟ್ ಬರೆದಿರೋ ಪ್ರಕಾರ 12:30. ನಾನು ಒಂದು 3 ಗಂಟೆ 3:30 ಅದೇ ಒಂದು ರೋಡಲ್ಲಿ ಬಿದ್ದಿದ್ದೀನಿ, ಫುಲ್ಲು ಬ್ಲಡ್ ಎಲ್ಲ ರೋಡಲ್ಲಿ ಬ್ಲಡ್ ಎಲ್ಲ ಇದೆ, ನನಗೆ ಪ್ರಜ್ಞೆ ಇಲ್ಲ, ನಾನು ಬಿದ್ದಿದ್ದೀನಿ ಅಷ್ಟೇ. ಒಂದು ಫ್ಯಾಮಿಲಿ ಒಂದು ಬೆಂಗಳೂರಿಂದ ಹೊರಗಡೆ ಅವ್ರದ್ದು ಒಂದು ತಂದೆ ಒಂದು ವರ್ಷದ ಕಾರ್ಯಕ್ಕೆ ಹೋಗಿ ವಾಪಸ್ ರಿಟರ್ನ್ ಬರಬೇಕಾದ್ರೆ ಒಂದು 3-3:30 ಜಾವದಲ್ಲಿ ನಾನು ಒಂದು ಕೂಗಿನ ಶಬ್ದ ಅವ್ರ ಕಿವಿಗೆ ಬಿದ್ದಿದೆ. ಆ ಒಂದು ಜಾಗದಲ್ಲಿ ಮತ್ತೆ ಅವರು ಒಂದು ಕಾರಲ್ಲಿ ಹೋಗ್ತಾ ಇದ್ದವರು ಒಂದು ಕಾರ ನಿಲ್ಲಿಸಿ ನನ್ನ ಹತ್ತಿರ ಬಂದು ಬಂದು ನೋಡಿದಾಗ ಅವರು ನನಗೆ ಪ್ರಜ್ಞೆ ಇಲ್ಲ, ನಾನು ಕೂಗ್ತಾ ಇದ್ದೀನಿ ಅಷ್ಟೇ, ಅದು ಒಂದು ಸೌಂಡ್ ಮಾತ್ರಕ್ಕೋಸ್ಕರ ಬಂದು ನಿಲ್ಲಿಸಿ ಬಂದಿದ್ದಾರೆ. ಬಂದಂಥ ವೇಳೆಯಲ್ಲಿ ತಲೆಗೆ ಅಂತ ಕಲ್ಲು ಕವರ್ ಆಗಿದೆ, ಆದರೆ ಅವ್ರು ಮುಟ್ಟಕ್ಕೂ ಕಷ್ಟ, ಯಾಕೆಂದ್ರೆ ಇವತ್ತು ಒಂದು ಒಬ್ಬ ರೋಡಲ್ಲಿ ಬಿದ್ದಿದ್ರೆ ಅಷ್ಟು ಟ್ರೀಟ್ ಮಾಡುವಂಥ ಜನಗಳು ಇವತ್ತು ಕಮ್ಮಿ. ಬಂದು ಅಂತ ವೇಳೆಯಲ್ಲಿ ಅವರು ಪಕ್ಕದಲ್ಲಿದ್ದು ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಅದು ವಿಷಯವನ್ನು ತಿಳಿಸಿ ಅಲ್ಲಿಂದ ಅದ್ರ ಮುಖಾಂತರ ಅವ್ರ ಮುಖಾಂತರ ಒಂದು ಹಾಸ್ಪಿಟಲಲ್ಲಿ ಹೆಬ್ಬಾಳ ಹತ್ರ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಒಂದು ಫಸ್ಟ್ ಒಂದು ಹಾಸ್ಪಿಟಲ್ಗೆ ನನ್ನನ್ನು ಅಡ್ಮಿಟ್ ಮಾಡಿದ್ದಾರೆ. 4 ಗಂಟೆ ಬೆಳಗಿನ ಜಾವ 4 ಗಂಟೆ ಆಗಿದೆ ಇದು, ಅಲ್ಲಿ ಒಂದು ಟ್ರೀಟ್ ಮಾಡಿದ್ದಾರೆ. ಅವರೇ ಒಂದು 10-15,000 ರುಪೀಸ್ ಅವತ್ತು ಒಂದು ಡೇ ಮನಿ ಸ್ಪೆಂಡ್ ಮಾಡಿದ್ದಾರೆ ಡಾಕ್ಟರ್ಸ್ಗೆ. ಆದರೆ ಏನು ಡಾಕ್ಟರ್ಸ್ ಹೇಳಿದ್ದಾರೆ, ಏನು ಯೂಸ್ ಆಗಲ್ಲ, ಈ ಬಾಡಿ ಆಗಲ್ಲ ಸರ್, ಇಲ್ಲಿಂದ ತಗೊಂಡು ಬೇರೆ ಕಡೆ ಇದು ಮಾಡಿ, ಅಲ್ಲಿಂದ ಒಂದು ಬೋರಿಂಗ್ ಹಾಸ್ಪಿಟಲ್ ಇದೆ, ಬೋರಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ನನಗೆ ಪ್ರಜ್ಞೆ ಇಲ್ಲ, ನಂದು ಯಾರ್ದು ಮನೆಯವ್ರಿಗೆ ಏನು ಹೇಳೋಕ್ಕೂ ಪ್ರಜ್ಞೆ ಇಲ್ಲ, ನಾನು ಯಾರು ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ. ಅಂಥದ್ರಲ್ಲಿ ನಡೆದಿರುವಂಥ ಘಟನೆ ಇದು. ಅಲ್ಲಿಂದ ಆ ಒಂದು ಬೆಳಗಿನ ಮತ್ತೆ ಒಂದು ಬೆಳಗಿನ ಜಾವದಲ್ಲಿ ಬೋರಿಂಗ್ ಹಾಸ್ಪಿಟಲಲ್ಲಿ ಸುಮಾರು ಮಾರನೇ ದಿನ ಒಂದು ದಿನ ಟ್ರೀಟ್ ಮಾಡಿದ್ದಾರೆ. ಅದಾದ ಮೇಲೆ ಅವರು ಅಲ್ಲಿ ನಮ್ಮ ತಾಯಿಯವರು ಬಂದಿದ್ದಾರೆ. ಅಲ್ಲಿಂದ ಆಚೆ ನಾನು 42 ಡೇಸು ಅನ್ಕಾನ್ಷಿಯಲ್ ಇದ್ದೆ, ನಾನು ಐಸಿಯುಲಿ ನನ್ನ ಒಂದು ಒಳಗಡೆ ಇದ್ದೆ, ನನಗೆ ಏನಾಗ್ತಾ ಇದೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ದಿನ ಪ್ರಜ್ಞೆ ಬಂದಾಗ ಮಧ್ಯದಲ್ಲಿ ಒಂದು ದಿನ ಡಾಕ್ಟರ್ ಮಾತಾಡ್ತಾ ಇದ್ದಾರೆ, ಇವನು ಬದುಕಲ್ಲ ಈ ಹುಡುಗ, ಅವ್ರ ಮನೆಯವ್ರು ಕರೆಸಿ ನಾವು ಆಪ್ರೇಷನ್ ಮಾಡೋಕೆ ಮೊದಲೇನೆ ಅವರು ಒಂದು ಸೈನ್ ಹಾಕ್ಸ್ಕೊಬಿಡಿ ಅವ್ರ ಕೈಯಲ್ಲಿ, ಯಾಕೆಂದ್ರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಅವರು ಮಾತಾಡ್ತಾ ಇರೋದು ಮಾತ್ರ ನನ್ನ ಒಂದು ಕಿವಿಲಿ ಕೇಳಿಸ್ತಾ ಇದೆ. ಅಂದ್ರೆ ನನ್ನ ಐಸು ಕೂಡ ನಂದು ಓಪನ್ ಇಲ್ಲ, ಯಾವುದು ಒಂದು ಬೆಳ್ಳುಗಳು ನನ್ನ ಕೈಲಿ ಅಲ್ಲಾಡ್ಸಕ್ ಆಗ್ತಾ ಇಲ್ಲ, ಆ ಥರ ಒಂದು ಮಲಗಿರೋದು, ಡೆಡ್ ಬಾಡಿನೇ ಸೇಮ್. ಅದು ನನಗೆ ಕಿವಿಗೆ ಮುಟ್ತಾ ಇದೆ, ಇವನು ಬದುಕಲ್ಲ, ಇವನು ಇವ್ದು ಲಾಸ್ಟ್ ಆಗಿದೆ, ಇವ ನೋಡೋಣ, ಆದ್ರೆ ಟ್ರೈ ಮಾಡುವಷ್ಟು ಮಾಡೋಣ, ಎಲ್ಲ ಒಂದು ದೇವ್ರಿಚ್ಛೆ, ಅದೊಂದು ಮಾತ್ರ ಕೇಳಿಸ್ತಾ ಇದೆ. ಆ ಒಂದು ಕ್ಷಣದಲ್ಲಿ ನನಗೆ ಬದುಕಬೇಕು ಅಂತ ಒಂದು ಆವಾಗ ಒಂದು ಮನಸ್ಸು ಬರ್ತಾ ಇದೆ. ಆ ಒಂದು ಮೂಮೆಂಟಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಇನ್ನೊಂದು ಹೋಗ್ಬಿಡ್ತೀನಿ, ನನಗೇನೇನೋ ಬೇರೆ ಬೇರೆ ಥರ ಆಸೆ ಬರ್ತಾ ಇದೆ ಬದುಕಬೇಕು, ಆದರೆ ಆಗ್ತಾ ಇಲ್ಲ. ಆದರೆ ಅವ್ರು ಹೇಳೋ ಪ್ರಕಾರ ಆಗ್ತಾ ಇಲ್ಲ. ಆವಾಗ ಒಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಬದುಕಬೇಕಲ್ಲಪ್ಪ ಅಂತಂದ್ಬಿಟ್ಟು ಒಂದು ದೇವ್ರಿಗೊಂದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಆ ಒಂದು ವೇಳೆಯಲ್ಲಿ ಆ ಥರ ಒಂದು ಇದು ಕೊಟ್ಟರು, 42 ಡೇಸು ನಾನು ಒಂದು ಐಸಿಯುಲ್ಲಿ ಇದ್ದೆ. ಅಲ್ಲಿಂದ ಒಂದು ಡಿಸ್ಚಾರ್ಜ್ ಮಾಡಿದ್ರು, ಒಂದು ವಾರ್ಡಲ್ಲಿ ಶಿಫ್ಟ್ ಮಾಡಿದ್ರು ನನ್ನನ್ನು. ಅಲ್ಲಿ ಒಂದು 3 ಮಂತು ವಾರ್ಡಲ್ಲಿದ್ದೆ ನಾನು. ಇರಬೇಕಾದ್ರೆ ನಾನೇನು ನನ್ನ ಕೈಯಲ್ಲಿ ಬೆಡ್ಡಿಂದ ಮೇಲೆ ಹೇಳೋಕ್ಕಾಗ್ತಾ ಇರಲಿಲ್ಲ, ಆದರೆ ಇವತ್ತು ನಾನು ಒಂದು ನಂಬಿಕೆಯಿಂದ ಅವತ್ತು ಒಂದು ಮಾಡಿರೋ ಒಂದು ಪ್ರಾರ್ಥನೆಗೆ ಇವತ್ತು ನಾನು ಬದುಕಿ ನಿಮ್ಮೆಲ್ಲರ ಜೊತೆ ಒಂದು ಮಾತಾಡ್ತಾ ಇದ್ದೀನಿ ಅಂತಂದರೆ ದೇವರು ನನಗೊಂದು ದಾರಿ ತೋರಿಸಿದರೆ, ಒಂದು ಸೆಕೆಂಡ್ ಲೈಫ್ ಕೊಟ್ಟಿರೋದು ಇದು ನನಗೆ. ಆ ಒಂದು ಅಲ್ಲಿ ಒಂದು 3 ತಿಂಗಳು ಆಯಿತು, 3 ತಿಂಗಳು ನಂತರ ನನಗೆ ಮನೆಗೆ ಡಿಸ್ಚಾರ್ಜ್ ಮಾಡಬೇಕು, ಅವರು ಬಿಡ್ ಮಾಡ್ತಾ ಇದ್ದಾರೆ, ಆದರೆ ನಾನು ಎದ್ದೋಗೋ ಶಕ್ತಿ ನನ್ನಲ್ಲಿಲ್ಲ. ನನ್ನನ್ನು ಒಂದು 3 ಜನ ಕರ್ಕೊಂಡೋಗಿ ಎತ್ಕೊಂಡೋಗಿ ಒಂದು ಕಾರಲ್ಲಿ ಕುಣಿಸ್ಕೊಂಡು ಕರ್ಕೊಂಡೋದ್ರು. ಈ ಒಂದು ಲೆವೆಲ್ಗೆ ಬರಬೇಕಾದ್ರೆ ನನಗೆ ಆ ದೇವರು ನನ್ನ ಒಂದು ಜೀವನದಲ್ಲಿ ಬಹಳ ಒಂದು ಅದ್ಭುತ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಆ ದೇವ್ರಿಗೆ ನಾನು ಕೋಟಿ ಕೋಟಿ ವಂದನೆಗಳು ಸಲ್ಲಿಸುತ್ತೇನೆ. ಯಾಕೆಂದ್ರೆ ನನ್ನ ಒಂದು ಜೀವನ ಇರೋ ತನಕ ನಾನು ಮರೆಯೋಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಜೀವನ ಕೊಟ್ಟಿರೋದು ಒಂದು ದೇವರು. ಈ ಜೀವನ ನಾನು ಒಂದು ದೇವ್ರಿಗೋಸ್ಕರನೇ ಮುಡಿಪಾಗಿಟ್ಟಿದ್ದೀನಿ. ಹಾಗೆ ಮತ್ತೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಅಲ್ಲಿಂದ ಮತ್ತೆ ಬಂದು ನಾನು ಈ ಅಭಯಂಗೆ, ಅಲ್ಲಿಂದ ಇಷ್ಟೆಲ್ಲ ಮಾಡಿದ್ರು ದೇವರು, ಇಷ್ಟೆಲ್ಲ ಮಾಡಿ ದೇವರು ನಾನು ಒಂದು ಅದ್ರ ಡಾಕ್ಟರ್ ಹತ್ರ ನಾನು ಮತ್ತೆ ಡಾಕ್ಟರ್ ಹತ್ರಕ್ಕೆ ನಾನು ಹೋದಾಗ ಆ ಡಾಕ್ಟರ್ ಒಂದು ಮಾತು ಹೇಳಿದ್ರು, ಯಾಕೆಂದ್ರೆ ಟ್ರೀಟ್ ಮಾಡಿರೋ ಡಾಕ್ಟ್ರೇ ನಂಬೋಕ್ಕಾಗಿಲ್ಲ ನಾನು ಹೋದಂಥ ಒಂದು ಮತ್ತೆ ಅವ್ರ ಹತ್ರಕ್ಕೆ ಹೋದಂಥ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಹೋದಾಗ ಅವರು ಏನು ಈ ಹುಡುಗನ ಈ ಥರ, ಯಾಕೆಂದ್ರೆ ನನ್ನಲ್ಲಿ ಯಾವುದೋ ಒಂದು ಪಾರ್ಟ್ಸು ಇವತ್ತು ನನ್ನಲ್ಲಿ ಪಾರ್ಟ್ಸು ನನ್ನಲ್ಲಿ ಮಾರಕ್ಬಿಟ್ರೆ ನನ್ನಲ್ಲಿರೋ ಪಾರ್ಟ್ಸ್ ಎಲ್ಲ ಚೆನ್ನಾಗಿದೆ. ಆ ದೇವರು ಎಲ್ಲ ಒಂದು ಅದ್ಭುತ ಶಕ್ತಿ ಕೊಟ್ಟಿದ್ದಾರೆ, ಯಾಕೆಂದ್ರೆ ನಾನು ಒಂದು ನಡಿಯೋಕ್ಕಾಗದೇ ಆಗಲ್ಲ, ಇಲ್ಲೆಲ್ಲ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ
ಇತ್ತು. ಆದ್ರೆ ಇವತ್ತು ಎಲ್ಲ ಫುಟ್ಬಾಲ್ ಆಡ್ತೀನಿ, ಇವತ್ತು ಎಲ್ಲ ತರದ ಒಂದು ಆಟಗಳನ್ನು ಆಡುವಂತ ಒಂದು ಶಕ್ತಿ ಕೊಟ್ಟಿದ್ದಾರೆ. ಆ ಡಾಕ್ಟರ್ ಕೈಲೇ ನಂಬಕ್ ಆಗಿಲ್ಲ. ಹಂಗೆ ಇವತ್ತು ಡಾಕ್ಟರ್ ನಂಬಕ್ ಆಗದೆ ಹೋದಂತ ಒಂದು ಕಾರ್ಯವನ್ನು ದೇವ್ರ ಕೈಲಿ ಮಾಡಿದ್ದಾರೆ. ನಮ್ಮ ಒಂದು ದೇವ್ರು ಹೇಳಿದ್ದಾರೆ ಒಂದು ಶಕ್ತಿ, ಯಾಕೆಂದ್ರೆ ಯಾರ ಕೈಲೂ ಆಗದೆ ಒಂದು ಸಾಧ್ಯ ಒಂದು ದೇವ್ರ ಕೈಲಿ ಮಾತ್ರ ಸಾಧ್ಯ ಆಗುತ್ತೆ.